ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ. ನೋಡಿ, ಅವರೆಕಾಳನ್ನ ತಗೊಂಡಿದ್ದೀನಿ ಇವತ್ತು. ಅವರೆಕಾಳು ಅಂದರೆ ಹಾಸನ ಸೈಡ್ ರೆಸಿಪಿನೇ, ತುಂಬಾ ರುಚಿಯಾಗಿರುತ್ತೆ. ಸೊಗಡಿರೋ ಅವರೆಕಾಳು ತಗೊಂಡ್ರಂತೂ ನಾವು ಮಾಡೋ ರೆಸಿಪಿ ಸೂಪರಾಗಿ ಬರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಅವರೆಕಾಳನ್ನ ತೊಳ್ಕೊಂಡು ಬಂದಿದ್ದೀನಿ. ಇವಾಗ ಅವರೆಕಾಳು ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದಕ್ಕೇ ಎರಡು ಟೊಮೊಟೊನ ಸೇರಿಸ್ಕೊಳ್ಳೋಣ. ಟೊಮೊಟೊ ಸೇರಿಸ್ಕೊಂಡು ಎರಡು ವಿಸಲ್ನ ಕೂಗಿಸ್ಕೊಳ್ಳೋಣ. ಇದೆರಡು ವಿಸಲ್ ಆಗೋಷ್ಟೊಳಗೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ, ಬನ್ನಿ. ನೋಡಿ, ನಾನಿಲ್ಲಿ ಒಂದು ಕಟ್ಟಾಗೋಷ್ಟು ಅರವೆ ಸೊಪ್ಪನ್ನು ತಗೊಂಡಿದ್ದೀನಿ. ಊರ ಕಡೆ ಸಿಗೋ ಬೆರಕೆ ಸೊಪ್ಪನ್ನು ಕೂಡ ನೀವು ತಗೋಬೋದು. ಒಂದು ಕಟ್ಟು ಅರವೆ ಸೊಪ್ಪಿಗೆ ಅರ್ಧ ಕಟ್ಟಾಗುವಷ್ಟು ಸಬ್ಸಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಮೆಂತ್ಯೆ ಸೊಪ್ಪು ಕೂಡ ಸೇರಿಸ್ಕೊಬೋದು. ತುಂಬಾ ರುಚಿಯಾಗಿ ಬರುತ್ತೆ. ನನಗೆ ಇವತ್ತು ಊರ ಸೈಡಿನ ಸಾಂಬಾರು ತಿನ್ನಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಅವರೆಕಾಳು ಹಾಕಿ ಮಾಡೋದ್ರಿಂದ ಅಂತೂ ಸೂಪರಾಗಿರುತ್ತೆ. ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ಬರೋಣ. ಒಂದೆರಡರಿಂದ ಮೂರು ಸರಿ ಆದರೂ ವಾಶ್ ಮಾಡ್ಕೊಂಡು ಬರಬೇಕು. ನೋಡಿ, ಸೊಪ್ಪನ್ನು ನೀಟಾಗಿ ತೊಳ್ಕೊಂಬಂದಿದ್ದೀನಿ. ನೀರು ಕೂಡ ಇಲ್ಲ ಆ ಸೊಪ್ಪಲ್ಲಿ, ಅಷ್ಟು ನೀಟಾಗಿ ನೀರು ಕೂಡ ತೆಗೆದಿದೆ. ಈ ಥರ ಮಾಡಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸೊಪ್ಪುಗಳು ಆರೋಗ್ಯಕ್ಕೆ ಕೂಡ ಒಳ್ಳೆಯದು, ತುಂಬ ಹೆಲ್ದಿಯಾಗಿರುತ್ತೆ. ಇತರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಾವು ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ರುಚಿ ಅಂತೂ ಡಬಲ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ತೀರಾ ಸಣ್ಣ ಸಣ್ಣದಾಗೇನಲ್ಲ, ನಮಗೆ ಸೊಪ್ಪು ಬೆಂದರೆ ಬಾಯಿಗೆ ಸಿಗಲ್ಲ ಆ ಥರ ಇರುತ್ತೆ. ಸೊ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನೊಂದು ಪಾತ್ರೆಗೆ ಹಾಕಿ ನೆಕ್ಸ್ಟ್ ಏನು ಮಾಡೋದಂತ ನೋಡೋಣ, ಬನ್ನಿ. ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋದು ಕೂಡ ಮರಿಬೇಡಿ. ನೋಡಿ, ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ, ಬನ್ನಿ. ನೋಡಿ, ಎರಡು ವಿಸಲ್ ಆಗಿ ವಿಸಲ್ ಕೂಡ ಹೋಗಿದೆ. ನೋಡಿ, ಇವಾಗ ತೆಗೆದು ನೋಡೋಣ. ನೋಡಿ, ಅವರೆಕಾಳು ಬೆಂದಿದೆ. ನೋಡಿ, ಅವರೆಕಾಳು ಎಷ್ಟು ಬೆಂದಿದೆ. ಇವಾಗ ನಾವು ಈ ಟೊಮೊಟೊ ಹಣ್ಣು ತಕ್ಕೊಳ್ಳೋಣ. ಈ ಟೊಮೊಟೊ ಹಣ್ಣು ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದು ತಣ್ಣಗಾಗಬೇಕು ನಮಗೆ. ನೋಡಿ, ಇವಾಗ ಟೊಮೊಟೊನ ತಕ್ಕೊಂಡಿದ್ದೀವಲ್ಲ, ಹಾಗೆಯೇ ಸ್ವಲ್ಪ ಕಾಳನ್ನು ಕೂಡ ತೆಗೆದಿಟ್ಕೊಳ್ಳೋಣ. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೀವು ಮನೆಗಳಲ್ಲಿ ಮಾಡ್ತಾ ಇರ್ತೀರಾ, ನೀವು ಯಾವ ಥರ ಮಾಡ್ತೀರಾ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ನೋಡಿ, ಇವಾಗ ಸೊಪ್ಪು ಹಾಕ್ಕೊಂಡಿದ್ದೀವಲ್ಲ, ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಸೊಪ್ಪು ಬೇಯೋಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಯಾಕೆಂದರೆ ನಾವು ಮುಂಚೆನೆ ಅವರೆಕಾಳು ಬೇಯಿಸ್ಕೊಂಡಿರೋ ನೀರು ಕೂಡ ಅದರಲ್ಲೇ ಇದೆ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡ್ದೇನೆ ಹಾಗೆಯೇ ಬೇಯಿಸ್ಕೊಂಬರೋಣ. ಒಂದು ಪ್ಲೇಟ್ ಬೇಕಿದ್ರೆ ಮುಚ್ಕೋಬೋದು. ನೋಡಿ, ಇವಾಗ ಒಂದು 5-10 ನಿಮಿಷದೊಳಗಡೆ ನಮಗೆ ಸೊಪ್ಪು ಬೆಂದೋಗುತ್ತೆ. ಅಷ್ಟರೊಳಗೆ ನಾವೇನು ಮಾಡೋದಂತ ನೋಡೋಣ, ಬನ್ನಿ. ನೋಡಿ, ಒಂದು ಪ್ಯಾನ್ನ ತಗೊಂಡು ಒಂದು 1/2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ. ನಾನಿಲ್ಲಿ ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ, ನಾಟಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಲೋ ಫ್ಲೇಮಲ್ಲಿ ಇಟ್ಟೆ, ಫ್ರೈ ಮಾಡ್ಕೊಳ್ಳಿ. ನಿಮಗೆ ಟೊಮೊಟೊ ಕಾಳಲ್ಲಿ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಇವಾಗ ಕೂಡ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೋದು. ನಾವು ಫ್ರೈ ಮಾಡಿ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನಾವು ಇದನ್ನು ತಣ್ಣಗೆ ಹಾಕ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀವಿ. ಆ ಮಿಕ್ಸಿ ಜಾರಿಗೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಬಂದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ. ನೋಡಿ, ಇವಾಗ ಇದನ್ನು ಸೇರಿಸ್ಕೊಂಡು ನಾವು ಹಾಸನವ್ರಲ್ಲ ತೆಂಗಿನಕಾಯಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಹಿಡಿ ತುರಿಯನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಟೊಮೊಟೊ ಮತ್ತು ಅವರೆಕಾಳನ್ನ ಎತ್ತಿಟ್ಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನಾವಿಲ್ಲಿ ಸೊಪ್ಪನ್ನು ಬೇಯಿಸ್ಕೊಂಡ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊಪ್ಪು ಇನ್ನೂ ಬೇಯ್ತಾ ಇದೆ, ನಾನು ಅಷ್ಟರೊಳಗಡೆ ಸೊಪ್ಪನ್ನು ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಸೊಪ್ಪು 3/4% ಬೆಂದರೆ ಸಾಕಾಗುತ್ತೆ, ನಾವು ಮಿಕ್ಸಿ ಮಾಡ್ಕೊಬೋದು. ನಾವು ಇದಕ್ಕೇ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ಥರ ಖಾರನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೆಡಿ ಮಾಡ್ಕೊಂಬಂದಿದ್ದೀವಲ್ಲ, ಘಮ ಘಮ ಅಂತ ಇದೆ, ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ.
ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ನೋಡಿ, ನಾವು ಸೊಪ್ಪು ರುಬ್ಬಕ್ಕೆ ಹಾಕೊಂಡ್ವಲ್ಲ, ಆ ಸೊಪ್ಪು ಕೂಡ ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ಪಕ್ಕಕ್ಕಿಟ್ಟು ಸೊಪ್ಪಿನ ರಸನ ಸಪ್ರೇಟ್ ಮಾಡ್ಕೊಬೇಕು. ಈ ಥರ ಕಾಳು ಮತ್ತು ಸೊಪ್ಪಿನ ರಸ ಇರುತ್ತಲ್ಲ, ಅದನ್ನು ತಕ್ಕೋಬೇಕು. ನಾವು ಇದನ್ನು ಪಕ್ಕಕ್ಕೆ ಆ ರಸ ಸೋರೋ ತನಕ ಎತ್ತಿಟ್ಕೊಳ್ಳೋಣ. ನೋಡಿ, ಒಂದು ಪಾತ್ರೆನ ತಗೊಂಡು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದರೆ ಜಾಸ್ತಿ ಕೂಡ ಹಾಕ್ಕೋಬೋದು. ಹಾಗೆಯೇ ಒಂದೆರಡು ಒಣಮೆಣಸಿನ್ಕಾಯಿ. ನೋಡಿ, ಸ್ವಲ್ಪ ಚಟಪಟ ಅಂತ ಸಿಡಿದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಖಾರನ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಒಳಕಲ್ಲಿದ್ರೆ ಒಳಕಲ್ಲಲ್ಲಿ ರುಬ್ಬಿ ಮಾಡಿ, ತುಂಬಾ ಟೇಸ್ಟ್ ಬರುತ್ತೆ. ನೋಡಿ, ಮಿಕ್ಸಿಲ್ಲದಿರೋ ಖಾರ ಹಾಕ್ಕೊಂಡಿದ್ದೀನಿ. ನೋಡಿ, ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ನಿಮಿಷ ಕುದಿಯಕ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆಯಲ್ಲ, ನಾವು ಬಸ್ತಿಟ್ಕೊಂಡಿಲ್ಲ ಸೊಪ್ಪಿಂದು ಕಾಳಿನ ರಸ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ನೋಡಿ, ಈಗ ಸೇರಿಸ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಬೇಕು. ಆ ಕಲ್ಲರ್ ನೋಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ. ನೋಡಿ, ಒಂದು ಸರಿ ಕೈ ಆಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾವು ಉಪ್ಪನ್ನು ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಟು ಒಂದು 5-10 ನಿಮಿಷ ಕುದಿಸ್ಕೊಳ್ಳೋಣ. ಅಷ್ಟರೊಳಗೆ ಇನ್ನೊಂದು ರೆಸಿಪಿನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಒಂದು ಬಾಣಲಿ ತೊಗೊಂಡು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಸಾಸಿವೆ. ನೋಡಿ, ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ಸೇರಿಸ್ಕೊಬೇಕು. ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗ್ಬೇಕು ಒಗ್ಗರಣೆಯಲ್ಲಿ ಸ್ವಲ್ಪ. ಹಾಗೆಯೇ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಕೂಡ ಸೇರಿಸ್ಕೊಳ್ತೇವೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲವನ್ನು ಫ್ರೈ ಮಾಡ್ಕೊಳ್ಳೋಣ. ಚಳಿಗಾಲದಲ್ಲಿ ಅವರೆಕಾಳು ಸೊಪ್ಪು ಸಾರು, ಬಸ್ಸಾರು ತೋಟಕ್ಕೆ ತಗೊಂಡೋಗಿ ತಿಂದರೆ ಎಷ್ಟು ರುಚಿ ಇರುತ್ತಲ್ಲ. ನೀವು ಕೂಡ ಮನೇಲಿ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಈರುಳ್ಳಿ ಇಷ್ಟು ಫ್ರೈ ಆದ ತಕ್ಷಣ ನಾವು ನೀರನ್ನು ಬಸ್ತಿಟ್ಕೊಂಡ್ವಲ್ಲ ಕಾಳು, ಆ ಕಾಳನ್ನು ಹಾಕೊಳ್ತೇವೆ. ಕಾಳು, ಅರವೆ ಸೊಪ್ಪು, ಹಸಿಗೆ ಸೊಪ್ಪು ಹೆಲ್ತ್ಗೂ ಒಳ್ಳೆಯದು, ಟೇಸ್ಟ್ ಕೂಡ ಸೂಪರ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕೈ ಆಡಿಸ್ಕೋಬೇಕು. ಹಾಸನ್ ಬೆಂಗಳೂರು ಕಡೆ ಎಲ್ಲ ತುಂಬ ಫೇಮಸ್ ರೆಸಿಪಿ ಇದು, ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ಇದಕ್ಕೆ ಬೇರೆ ಏನಾದರೂ ಆ್ಯಡ್ ಮಾಡ್ತಿದ್ರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ಸೊಪ್ಪಲ್ಲಿ ನೀರಿರುತ್ತಲ್ಲ, ಅದು ಸಿಯೋ ತನಕನೂ ನಾವು ಇದನ್ನು ಬೇಯಿಸ್ಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ನೀರಿದೆ ಅಲ್ಲ. ನೋಡಿ, ನಿಮಗೆ ಬೇಕಾದರೆ ಸೊಪ್ಪನ್ನ ಹಿಂಡ್ಕೋಬೋದು, ಇಲ್ಲಾಂದರೆ ಈ ಥರನೂ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಇಡೀ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟೇ ಪಲ್ಯ ಕೂಡ ರೆಡಿ ಇದೆ. ಸಾಂಬಾರು ಕುದಿಯಕ್ಕಿಟ್ಟಿದ್ವಲ್ಲ, ಅದೇನಾಗಿದೆ ನೋಡೋಣ, ಬನ್ನಿ. ನೋಡಿ, ಸಾಂಬಾರು ಕೂಡ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಳ್ಳೋಣ. ನಾವು ಹಾಲು ಹಾಕೋದ್ರಿಂದ ಸೊಪ್ಪಲ್ಲಿ ಸ್ವಲ್ಪ ಕಹಿ ಅಂಶ ಇದ್ದರೂ ಕೂಡ ಹೋಗುತ್ತೆ, ಸಾಂಬಾರು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎರಡೂ ರೆಡಿ ಇದೆ. ಮುದ್ದೆ ಜೊತೆ ಯಾವ ಥರ ತಿನ್ನೋದು ಅಂತ ನೋಡೋಣ, ಬನ್ನಿ. ನೋಡಿ, ತಟ್ಟೆ ಕೂಡ ರೆಡಿ ಇದೆ, ಹಾಗೆಯೇ ಬಿಸಿ ಬಿಸಿ ಮುದ್ದೆ ನೋಡ್ತಾ ಇರಲ್ಲ, ಸೂಪರ್ ಆಗಿದೆ. ಹಾಗೆಯೇ ಬಿಸಿ ಬಿಸಿ ಅವರೆಕಾಳು ಸೊಪ್ಪಿನ ಬಸ್ಸಾರು, ನೋಡಿದ್ರೆ ಗೊತ್ತಾಗುತ್ತೆ ರುಚಿ ಹೇಗಿದೆ ಅಂತೇಳಿ, ಅಷ್ಟು ಸೂಪರ್ ಆಗಿದೆ. ಹಾಗೆಯೇ ಬಿಸಿ ಬಿಸಿ ಅವರೆಕಾಳು ಸೊಪ್ಪಿನ ಪಲ್ಯ. ನೋಡಿ, ಬಿಸಿ ಬಿಸಿ ಮುದ್ದೆ, ಸೊಪ್ಪಿನ ಪಲ್ಯ, ಕಾಳಿನ ಪಲ್ಯ, ಹಾಗೆಯೇ ಬಸ್ಸಾರು ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಕೈಗೆ ಸಾಂಬಾರನ್ನು ಹಚ್ಕೊಂಡು ಮುದ್ದೆನ ಈ ಥರ ಮುರಿತಾ ಇದ್ರೆ, ನಿಮ್ಮಲ್ಲಿ ಯಾರು ತಿಂದಿದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡಿ, ಎಷ್ಟು ಚೆನ್ನಾಗಿ ಮುದ್ದೆ ಕೂಡ ಹತ್ಕೊಳ್ತಾ ಇದೆ ಅದು, ಸೂಪರ್ ಆಗಿದೆ. ಪಲ್ಯ ಕೂಡ ಅದ್ಭುತವಾಗಿದೆ. ನೀವು ಒಂದ್ಸರಿ ಮನೇಲಿ ಮಾಡಿ
ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.